ಎರಡೂ ಕ್ಷೇತ್ರಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಮಾಧ್ಯಮಗಳಲ್ಲಿ ಬರ್ತಿರೋ ಗಾಳಿ ಸುದ್ದಿ ಸಿದ್ದರಾಮಯ್ಯ ಕೇಳೂ ಇಲ್ಲ, ನಾನು ತಡೆದೂ ಇಲ್ಲ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಮನಸ್ತಾಪ ಬಂದೇ ಇಲ್ಲ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ನೋಡಿ ಅಂತ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಎರಡೂ ಕಡೆ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ತಡೆದಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತ ವಿಚಾರ ಪ್ರಸ್ತುತದಲ್ಲಿತ್ತು. ಅಷ್ಟು ಮಾತ್ರವಲ್ಲ, ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಭಾರಿ ಮನಸ್ತಾಪ ಏರ್ಪಟ್ಟಿದೆ. ಇಬ್ಬರು ನಾಯಕರು ಕೂಡ ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ನಡುವೆ ಭಿನ್ನಮತ ಇದೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೆಲ್ಲ ವಿಚಾರಕ್ಕೂ ತೆರೆ ಎಳೆದಿರುವಂತ ಖರ್ಗೆ ಇದೆಲ್ಲ ಗಾಳಿ ಸುದ್ದಿ, ಇದರಲ್ಲಿ ಯಾವುದೇ ರೀತಿಯಾದಂತ ಒಂದು ಸತ್ಯಾಂಶ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಎರಡೆರಡು ಕಡೆ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೇಳೂ ಇಲ್ಲ, ನಾನು ತಡೆದೂ ಇಲ್ಲ ಅನ್ನುವಂತ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಬಾದಾಮಿ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ವಿಚಾರ ಏನು ಚಾಲ್ತಿಯಲ್ಲಿತ್ತು. ಇದಕ್ಕೆ ಸ್ವತಃ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಾ ಹೇಳಿದ್ರು, ನಾನು ಅಲ್ಲಿ ಸ್ಪರ್ಧೆ ಮಾಡುವಂತ ಇಂಗಿತವನ್ನ ವ್ಯಕ್ತಪಡಿಸಿರಲಿಲ್ಲ, ಆದ್ರೆ ಆ ಕ್ಷೇತ್ರದಿಂದ ಒಂದು ಒತ್ತಡ ಕೇಳಿ ಬಂದಿತ್ತು, ಮನವಿಯನ್ನ ಮಾಡಿಕೊಂಡಿದ್ರು, ನಾನು ಈ ಬಗ್ಗೆ ಯೋಚನೆ ಮಾಡೋದಾಗಿ ಹೇಳಿದ್ದೆ, ಆದ್ರೆ ನಾನೇ ಸ್ವತಃ ಹೈಕಮಾಂಡ್ಗೆ ಹೇಳಿದ್ದೇನೆ ಎರಡೆರಡು ಕಡೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕೂಡ ಸ್ಪಷ್ಟಪಡಿಸಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಎಸ್ ಗೋಪಾಲ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಹಂಚಿಕೆ ಆಗಿರಬಹುದು ಅಥವಾ ಸಿಎಂ ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಖರ್ಗೆ ಅವರ ನಡುವೆ ಸಾಕಷ್ಟು ಮನಸ್ತಾಪ ಇದೆ ಅನ್ನುವಂಥ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಇದಕ್ಕೆ ಯಾವ ರೀತಿಯಾದಂಥ ಒಂದು ಸ್ಪಷ್ಟನೆಯನ್ನ ಖರ್ಗೆ ನೀಡಿದ್ದಾರೆ ಅಂತ? ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕಳೆದ ಕೆಲವು ದಿನಗಳಿಂದ ಏನು ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಒಂದು ರೀತಿಯಿಂದ ಕೋಲ್ಡ್ ವಾರ್ ನಡೀತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಅಂತ ಹೇಳಿದ್ರೆ ಲೋಕಸಭೆ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಇವರಿಬ್ಬರ ನಡುವೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದು ರೀತಿಯಿಂದ ಮನಸ್ಸ ನಡೀತಾನೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಈಗಾಗಲೇ ಪ್ರಸಾರ ಆಗಿದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯಲ್ಲಿ ಮಾತನಾಡಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಕಡೆ ಏನು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಬರ್ತಾ ಇದೆ. ಸೊ ಅದಕ್ಕೆ ನಾನು ತಡೆಬಿಟ್ಟಿದ್ದೀನಿ ಅಂತ ಹೇಳಿ ಏನು ಹೇಳಿಕೆಗಳು ಬರ್ತಾ ಇದೆ. ಇದೆಲ್ಲ ಸಂಪೂರ್ಣವಾಗಿ ಶುದ್ಧ ಸುಳ್ಳು, ಇದೊಂದು ಗಾಳಿ ಸುದ್ದಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬದಾಮಿಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಈವರೆಗೂ ಕೂಡ ಹೈಕಮಾಂಡ್ ಮುಂದಾಗ್ಲಿ ಅಥವಾ ಈ ಒಂದು ನಮ್ಮ ಕಾಂಗ್ರೆಸ್ ಸಮಿತಿ ಮುಂದಾಗ್ಲಿ ಅವರು ಆ ವಿಚಾರವನ್ನು ಇಟ್ಟೇ ಇಲ್ಲ. ಹಾಗಾಗಿ ಏನಂತ ಹೇಳಿದ್ರೆ ಅವರು ಕೇಳೇ ಇಲ್ಲ, ನಾನು ತಡೆದು ಇಲ್ಲ, ಇದೆಲ್ಲ ಒಂದು ಊಹಾಪೋಹ ಅಷ್ಟೇ ಅಂತ ಹೇಳಿದ್ದಾರೆ. ಜೊತೆಗೆ ಏನಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಿದ್ದರಾಮಯ್ಯನವರು ಒಟ್ಟಾಗಿ ಇದ್ದೇವೆ. ಸೊ ಇವೆಲ್ಲ ಒಗ್ಗಟ್ಟಿನಿಂದಲೇ ನಾವು ಮುಂದೆ ಚುನಾವಣೆಗೆ ಹೋಗ್ತೇವೆ. ಹಾಗಾಗಿ ನಮ್ಮ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿ ಸಿಎಂ ಸಿದ್ದರಾಮಯ್ಯನವರ ಒಂದು ಎರಡು ಕಡೆ ಏನು ಸ್ಪರ್ಧೆ ಇದೆ ಆ ಒಂದು ವಿಚಾರಕ್ಕೆ ಸಂಪೂರ್ಣವಾಗಿ ತೆರೆದಿದ್ದಾರೆ. ಲಿಖಿತ, ಓಕೆ, ಧನ್ಯವಾದ ಗೋಪಾಲ್ ಡೀಟೇಲ್ಸ್ಗಾಗಿ.